ಭಾರತೀಯ ಚಿತ್ರರಂಗದಲ್ಲಿ ದಿನಕ್ಕೊಂದು ಸಾವಿನ ಸುದ್ದಿ ಕೇಳಿ ಬರುತ್ತಲೇ ಇದೆ. ಹೌದು, ಕಳೆದ 2 ವರ್ಷಗಳಿಂದ ಅನೇಕ ಸ್ಟಾರ್ ನಟ ನಟಿಯರು, ಹಿರಿಯ ಕಲಾವಿದರು, ತಂತ್ರಜ್ಞರು ಈಗ ಒಬ್ಬರ ಹಿಂದೆ ಒಬ್ಬರಂತೆ ಹೇಳಕ ತಿಳಿಸುತ್ತಿದ್ದಾರೆ. ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಖ್ಯಾತ ಕಿರುತೆರೆ ನಟ ರವಿ ಮಂಡೇರ್ ಅವರು ತಮ್ಮ ಜೀವನದ ಪಯಣವನ್ನು ಮುಗಿಸಿದರು. ಅವರ ಅಗಲಿಕೆಯ ಸುದ್ದಿಯನ್ನು ಇನ್ನೂ ಜನ ಮರೆತಿಲ್ಲ. ಅದಾಗಲೇ ಖ್ಯಾತ ಹಾಸ್ಯ ಕಲಾವಿದ ಸಾವನ್ನಪ್ಪಿದ್ದಾರೆ. ಹೌದು, ಹಾಗಾದರೆ ಅದು ಯಾರು, ಅವರಿಗೆ ನಿಜಕ್ಕೂ ಏನಾಗಿದೆ ನೋಡೋಣ ಬನ್ನಿ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಜನಪ್ರಿಯ ಹಾಸ್ಯ ನಟ ರಾಜು ಶ್ರೀವಾಸ್ತವ ಅವರು ತಮ್ಮ 58ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಹಾಸ್ಯ ನಟ ಕೊನೆಯುಸೆಳೆದರು. ಆಗಸ್ಟ್ 3ರಂದು ಹೃದಯಾಘಾತಕ್ಕೊಳಗಾದ ನಂತರ ರಾಜು ಅವರನ್ನು ಏಮ್ಸ್ಗೆ ದಾಖಲಿಸಲಾಗಿತ್ತು, ಆದರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಹೌದು, ರಾಜು ಶ್ರೀವಾಸ್ತವ ಅವರು ತಮ್ಮ ಸಮಯೋಜಿತ ಜೋಕುಗಳು ಮತ್ತು ಹಾಸ್ಯದ ಮೂಲಕ ಸ್ಟ್ಯಾಂಡಪ್ ಹಾಸ್ಯ ಜಗತ್ತಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಇನ್ನು 2005ರಲ್ಲಿ ಮೊದಲ ಸೀಸನ್ ಪ್ರಥಮ ಪ್ರದರ್ಶನದೊಂದಿಗೆ ಅವರು ಮೊದಲ ಬಾರಿಗೆ ಸ್ಟ್ಯಾಂಡಪ್ ಕಾಮಿಡಿ ಟ್ಯಾಲೆಂಟ್ ಅಂಡ್ ಶೋ ದಿ ಗ್ರೇಟ್ ಇಂಡಿಯನ್ ಲಾಫ್ಟರ್ ಚಾಲೆಂಜ್ ಮೂಲಕ ಖ್ಯಾತಿ ಗಳಿಸಿದರು. ಮೈನೆ ಪ್ಯಾರ್ ಕಿಯಾ, ಜಾಜಿಗರ್, ಬಾಂಬೆ ಟು ಗೋವಾ ಮತ್ತು ಅಮ್ದಾನಿ ಅಂತ ನಿಖರ್ಚ ರೂಪಾಯ ನಂತಹ ಹಿಂದಿ ಚಲನಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡರು. ಅವರು ಬಿಗ್ ಬಾಸ್ ಸೀಸನ್ 3ರಲ್ಲಿ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದರು. ಅವರು ಉತ್ತರ ಪ್ರದೇಶದ ಚಲನಚಿತ್ರ ಅಭಿವೃದ್ಧಿ ಮಂಡಳಿಯ ಸಹ ಅಧ್ಯಕ್ಷರು ಸಹ ಆಗಿದ್ದರು. ಹೌದು ವೀಕ್ಷಕರೇ, ಹಾಗಾದರೆ ನೀವು ಕೂಡ ಅವರ ಆತ್ಮಕ್ಕೆ ಶಾಂತಿ ಕೋರುವುದಾದರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ.